ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ನಡೆದು ಅಲ್ಲಿ ಹೋಗಿ ನಿಂದಿರ್ತೀನೋ ಅನ್ನೋಂಥದ್ದು ಇದು ಒಳ್ಳೆಯದಲ್ಲ. ಇದು ಕಾನೂನು ತಂದು ಒಂದು ಎಮ್ ಎಲ್ ಎ ಅಥವಾ ಒಂದು ಎಂ ಪಿ ಅಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣೆ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರ್ದು. ಯಾಕಂದ್ರೆ ಈಗ ನಾನು ಬಿಜಾಪುರ ಎಮ್ ಎಲ್ ಎ ಇದ್ದೀನಿ, ನಾಳೆ ಮತ್ತೊಮ್ಮೆ ಮೊನ್ನೆ ಹಂಗೆ ಬೆಳಗಾವಿಗೆ ನಿಲ್ಲಂದರು, ಬಾಗಲಕೋಟೆಗೆ ನಿಲ್ಲಂದರು, ಅವು ಮತ್ತು ಬಿಜಾಪುರ ಖಾಲಿ ಆಗ್ತದೆ. ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದ. ಯಾಕಂದ್ರೆ ಏನಾಗ್ತದೆ, ಒಂದು ಚುನಾವಣೆ ಅಂದರೆ ಕನಿಷ್ಠ 2 ತಿಂಗಳು ಚುನಾವಣೆ ನೀತಿ ಸಂಹಿತೆ ಕೊಡೋದ್ರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗುತ್ತೆ? ಅದಕ್ಕೆ ನಾವು ಚುನಾವಣೆ ಆಯೋಗಕ್ಕೆ ವಿನಂತಿ ಮಾಡ್ಬೋದಂದರೆ, ಯಾರು ಸಿಟ್ಟಿಂಗ್ ಎಮ್ ಎಲ್ ಎ ಸಿಟ್ಟಿಂಗ್ ಎಂ ಪಿ ಏನಾದ್ರೆ ವಿಧಾನಸಭೆಗಾಗಲಿ ಲೋಕಸಭೆಗೆ ನಿಲ್ಲಕ್ಕೆ ಅವಕಾಶವನ್ನು ಕೊಡಬಾರ್ದು. ಬಿಡ್ತಾ ಇದ್ದಾವೆ ನಾಯಿನ ನೋಡ್ರಿ, ನಾನು ಒಬ್ಬ ಕಾಂಪಿಟೇಟರ್ ಏನಂತ ಹೇಳಿ ಅವರು ನನ್ನ ಕೂಡ ಶರತ್ ಹಾಕ್ತಾರೆ. ನಾನು ಹೇಳಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೇವೆ, ನಾವು ವಿಜೇಂದ್ರ ಹೇಳಿದಾಗ ಏನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾನು ರಾಜ್ಯ